ಮಾತಾಡ್ತಾರೆ. ಅದಕ್ಕ ವಿಚಾರ ಮಾಡ್ತಕ್ಕಂತ ಮಾತಿರಿ, ವಿಚಾರ ಮಾಡುವಂತ ಜೋಡಿ ಹಾಡ್ತಕ್ಕಂತ ಪ್ರಕೃತಿ ಅಂತಾರ, ಪ್ರಕೃತಿ ಸತ್ವ ಅಂತಾರ, ಸತ್ವ ಅಂತಾರ. ಸತ್ವ ಅಂದ್ರೆ ಸತ್ತಿನ ಹಾಕ್ಸಿಬಿಟ್ಟಿವ್ ನಿಮ್ಮ ಇವತ್ತು ಸತ್ತಿನ. ಅದಕ್ಕೆ ಜ್ಞಾನಿಗಳು ಅವ್ರ ಮಾತು ಹಿಂದೆ ಹೇಳ್ತಾರ, ಹೇಳ್ತಾರ ಸರ ಕ್ರಿಕೆಟ್ ಆಡ್ಬೇಕಾದ್ರೆ ಹಿಡಿಬೇಕ ಬಾಲ ಕ್ಯಾಚ ಬಾಜು ಬಂದು ಹಾಡ ಕಲಿತಿ ಅಲ್ಲಿ ಹೋಗೋಣ ಮ್ಯಾಚ. ಇವತ್ತು ಹಾಡ ಹಾಡಿದ್ರೆ ಆಗ್ಬೇಕು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮ್ಯಾಚ. ಹೌದಲ್ಲ, ಇದು ನಿನಗೆ ನೀವು ಮಾತಲ್ಲ, ಯಾವಾಗ ನಿನಗೆ ನಿಗೆ ಇಲ್ಲ, ನೀಗಿಲ್ಲ ಇನ್ನೇನು ನೆನ್ಸಿ ಹಾ ನೀಗಿಲ್ಲ. ಈಗ ಹೇಳು ಏನ್ ಹೇಳ್ತಾರ ಅಂತಂದ್ರೆ, ನಾ ಉಣ್ಣ ಕೆತ್ತ ತಿನ್ನ ಕೆತ್ತ ಎಲ್ಲದ್ರೊಳಗೆ ನಾ ಹೆಚ್ಚದಂತೆ ಹೇಳ್ರಿ. ಕಾಮದೊಳಗೆ ನಿಲ್ಕಿತ್ತ ಎಂಟು ಪಟ್ಟು ಹೆಚ್ಚತ್ತ ಹೆಚ್ಚ ಬೇರೆ ಇಂತ ಸಕಲ. ಯಾಕಪ್ಪ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮಗೆ ಎಷ್ಟೋ ಮಂದಿ ಹೆಂಡ್ರ ಎಷ್ಟೋ ಮಂದಿ ಅವರು ಇರಲಿ. ಈಗ ನಾವು ಹೇಳ್ತಕ್ಕಂಥದೇನ, ಚಂದ್ರನಿಗೆ 27 ಮಂದಿ ಹೆಂಡ್ರ ಅದರು, 27 ಮಂದಿ ಒಬ್ಬ ಸಲಿಬನ ಒಬ್ಬ ಸಲಿಬನ. ನಿಮ್ಮ ಹೆಣ್ಮಕ್ಳು ಯಾರು ಹೆಂಗ ಸಲಿಬಾರ ಯಾವ ಪ್ರಾಣದಾಗ ಬರ್ತೈತೆ ಅಂದ್ರನಿಗೆ ಹೆಚ್ಚ ಎಷ್ಟೊಂದಿಗೆ ಅಣುವನ್ ಸಲಿಬಾರ ಹಾ ಎಷ್ಟು ಮಂದಿ ಸಲಿಬಾರ ಒಬ್ಬ ಕಿಣಮಲ ಒಬ್ಬ ಕಿಣ ಅನ್ನತಕ್ಕಂಥ ನೀ ಹೇಳಿ ನಮಗ ಹೆಚ್ಚ ಹೆಚ್ಚ ನೀ ಇಲ್ಲಾಂದ್ರೆ ಹೆಚ್ಚಂದ್ರೆ ನಿನ್ನ ಬಿಡಂಗಿಲ್ಲ. ಇನ್ನೊಂದು ಮಾತು ಊಟದೊಳಗೆ ನಿನಗಿಂತ ಹೆಚ್ಚಂದ್ರಿ ಹೆಚ್ಚ. ಅದಕ್ಕೊಂದು ಮಾತು ಹಿಂಗ ಬರ್ತಾರ ಹೆಂಗ್ರಿ ಸರ್, ಒಂದು ಗ್ರಾಮದಲ್ಲಿ ಒಬ್ಬ ರಾಕ್ಷಸ ಇದ್ದ. ಹೌದಲ್ಲ, ಬಕಾಸುರ ಅಂತ ರಾಕ್ಷಸ ಇದ್ದ. ಆ ಬಕಾಸುರ ಅಂತಕ್ಕಂಥ ರಾಕ್ಷಸ ಒಂದು ಗ್ರಾಮದಲ್ಲಿ ವಾಸವಾಗಿದ್ದ. ವಾಸವಾಗಿದ್ದ ಅಲ್ಲಿ ಏನು ಬರ್ತಿದ್ದಪ್ಪ ಅಂತಂದ್ರೆ ಅವನು ಗಜ್ಜಿಗೆ ಯಾರು ಸಿಗ್ತಾರ ಅವ್ರೆಲ್ಲ ತಿಂದ ಬಿಡ್ತಿದ್ದ, ಎಲ್ಲರನ್ನು ತಿಂದ ಬಿಡ್ತಿದ್ದ. ಅಂತ ಸಂದರ್ಭ ಒಳಗ ಆ ಊರಲ್ಲ ಕೂಡಿ ಒಂದು ಕಮಿಟಿ ಹಿರಿಯರಗತ್ತೆ ಒಂದು ನಿರ್ಣಯಕ್ಕೆ ಬಂದ್ರು. ಒಂದು ನಿರ್ಣಯಕ್ಕೆ ಬಂದ್ರು ಹಿಂಗಾದ್ರೆ ಊರು ಹಾಳಾಗ್ತತಿ, ಬಕಾಸುರ ಎಲ್ಲರನ್ನು ತಿಂದು ಬಿಡ್ತಾನು. ಪ್ರತಿಯೊಂದು ದಿವಸ ಒಂದು ಬಯಲು ಅನ್ನ ಕೊಡೋಣ, ಒಂದು ಮನುಷ್ಯನ ಕೊಡೋಣ ಅಂತ ಹೇಳಿ ಹಿಂಗ ನೇಮಿಸಿದ್ರು. ನಂಬರ್ ಹಚ್ಚಾರ ಎಲ್ಲಾ ಮನೆಯವ್ರಿಗೆ ನಂಬರ್ ಹಚ್ಚರು. ಒಂದು ದಿವಸ ಒಂದು ಮನೆಯ ಒಂದು ಬಂಡಿ ಅನ್ನ ಒಯ್ದು ಒಂದು ಮನುಷ್ಯ ಕೊಡ್ದವ್ರು, ಒಂದು ಮನುಷ್ಯನ ಕೊಡೋದು. ಈ ರೀತಿ ತಿದ್ದ ಒಂದು ದಿವಸಕ್ಕ ಹಿಂಗೆಲ್ಲ ವಿಚಾರ ಮಾಡಿ ಊರೆಲ್ಲ ಸುತ್ತ ಆಯ್ತು. ಒಬ್ಬ ಮಗ ಇದ್ದವ್ರ ಮನೆಗೆ ನಂಬರ್ ಬರ್ತದ, ನಂಬರ್ ಬರ್ತದ. ಹಬ್ಬ ಇದ್ದ ಎಲ್ಲಾ ಮನೆಯವ್ರು ಸಾವಿರ ಇಬ್ಬರು ಮೂರು ಮಂದಿ ಮಕ್ಕಳು ಇದ್ದವ್ರು ಒಬ್ಬರು ಭಟ್ರ ಅವ್ರ, ಅವಾಗ ಒಬ್ಬ ಇದ್ದವ್ರ ಮನೆಗೆ ನಂಬರ್ ಬರ್ತದ. ಅವಾಗ ಇವತ್ತ ಒಬ್ಬ ಇದ್ದಂತ ಮಗಂದು ರಾಕ್ಷಸನ ಕೈಯಾಗ ಕೊಡಬೇಕಾಯ್ತು, ಒಂದು ಬಂಡಿ ಅಣ್ಣನು ಕೊಡಬೇಕಾಯ್ತು. ಅಂತ ಸಂದರ್ಭ ತಾಯಿ ತಂದೆ ಬಂಧು ಬಳಗ ಅವ್ರು ಇರ್ತಕ್ಕಂಥವ್ರೆಲ್ಲರೂ ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಬ್ಬ ಮಗನ ನೀವು ಹೆಂಗ ಕೊಡ್ಬೇಕ ವಿಚಾರ ಮಾಡಿದ್ರು, ವಿಚಾರ ಮಾಡಿದ್ರು. ಆವಾಗಲೇ ಪಾಂಡವರೊಳಗೆ ಇರ್ತಕ್ಕಂತ ಭೀಮಸೇನ ಬಂದಿದ್ದ, ಭೀಮಸೇನ ಬಂದಿದ್ದ. ಆ ಭೀಮಸೇನ ಬಂದಿದ್ದ ಅವ್ರೆಲ್ಲರೂ ಅವನ ಕಳಿಸ್ಬಿಟ್ರು. ಒಂದು ಬಂಡಿ ಅಣ್ಣ ಕೊಟ್ರು ಭೀಮನ, ಭೀಮನನ್ನ ಪ್ರಕಾಶರು ರಾಕ್ಷಸನತ್ತ ಕಳಿಸ್ಬಿಟ್ರು. ಆವಾಗ ರಾಕ್ಷಸ ಭೀಮಸೇನ ಹಿಡ್ಕೊಂಡು ತಿನ್ಬೇಕನ್ನೋ ಸಂದರ್ಭದೊಳಗ ಭೀಮಸೇನ ಇದ್ದ ಒಂದು ಬಂಡಿ ಅಣ್ಣನ ಊಟ ಮಾಡಿದ, ಆ ರಾಕ್ಷಸನ ಕೊಂದು ಬಿಟ್ಟ. ರಾಕ್ಷಸನ ಹಿಂಗ ನಿಮ್ಮವ್ರು ಯಾರು ಒಂದು ಬಂಡಿ ಅಣ್ಣ ಉಂಡರು, ಇನ್ ಯಾರು ಬಂಡಿ ಅಣ್ಣ ಉಂಡರು. ಬ್ರಹ್ಮಾವರ ಮಾತು ಹಿಂಗ ಬರ್ಬಾರ ಪರಮಾತ್ಮ ಊಟಕ್ಕೆ ಕೊಟ್ಟಾಗ ಮೂರು ಮಂದಿ ಹೆಣ್ಮಕ್ಕಳು ಇರ್ತ, ಮೂರು ಮಂದಿ, ಮೂರು ಮಂದಿ. ಸರಸ್ವತಿ ನೀರು ಸೋತ, ಸಾವಿತ್ರಿ ನೀರು ಸೋತ, ಸ್ವತ ಹೌದಾರ ಇನ್ನೊಬ್ಬ ನೀರು ಬರ್ತಿದ್ರೆ ಹೇಳಿದ್ರು ವಾಚದ್ರೆ ಹೇಳ ಅಂದ್ರೆ ನೀ ಹೆಚ್ಚ ನೀ ಹೆಚ್ಚ ಬರೇ ನೀರಾಕ ಸೋತಾರ ಉಣ್ಣಾಕ ಬರೇ ನೀರಾಕ ಬರೇ ನೀರಾಕ ಸೋತಾರ ಯಾವ ನೀರ ಹೆಚ್ಚಾಗೋರ ನೀ ಯಾವಾಗ ಉಂತೀವಿ. ಇನ್ನೊಂದ್ ಮಾತು ಹೇಳಿದ್ರು ಮತ್ತೆ ಮಾತು ಹೇಳಿ ಗಂಡನಿಂದ ಇರ್ತಿ ಗಂಡನಿಂದ ಮುಕ್ತಿ ಅಂತ ಹೇಳಿ. ಅದಕ್ಕೆ ಕೆಲವೊಂದು ಪುರಾಣಗಳ ವಿಷಯ ಹಿಂಗ ಬರೋರು ಹೆಂಗ ಬರ ಸರ್, ಗಂಡನಿಂದ ಯುಕ್ತಿ ಗಂಡನಿಂದ ಮುಕ್ತಿ ಗಂಡನಿಂದ ಸದ್ಗತಿ. ಅದಕ್ಕೆ ಬ್ರಹ್ಮವಾದ ಪುರಾಣಗಳ ಮಾತು ಹಿಂಗ ಬರ್ತಾರ ಹೆಂಗ ಬರ್ತಾರೆ. ಹೆಣ್ಮಗಳು ಹೆಣ್ಮಗಳು ಹುಟ್ಟಪ್ಪ ಅಂತಂದ್ರೆ ಸಣ್ಣಾಗಿರ್ತ ತಾಯಿ ತಂದೆ ಆಜ್ಞೆದೊಳಗೆ ಇರ್ಬೇಕು. ತಾಯಿ ತಂದೆ ಆಜ್ಞೆ ಪ್ರಾಯಕ್ಕೆ ಬಂದ ಬರಕ್ಕೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ಕೊಡ್ತಾರ. ಮದುವೆ ಮಾಡಿ ಕೊಟ್ಟಂತ ಸಂದರ್ಭ ಒಳಗ ಗಂಡನ ಆಜ್ಞೆ ಒಳಗೆ ಇರ್ಬೇಕು. ಗಂಡನ ಆಜ್ಞೆ ಉಪ್ಪಿನ ಕಾಲಕ್ಕೆ ಮಕ್ಕಳ ಆಜ್ಞೆ ಒಳಗೆ ಇರ್ಬೇಕು. ಹೆಣ್ಣಿಗೆ ಯಾವಾಗ ಸ್ವತಂತ್ರ ಇಲ್ಲ ಅಂತಕ್ಕಂತ ಮಾತು ಬರ್ದಿರ್ತಾರ ಬ್ರಹ್ಮವೇತ ಪ್ರಾಣದಾಗ. ಬ್ರಹ್ಮ ಪುರಾಣದಾಗ ಒಂದು ಮಾತು ಬರ್ದಿರ್ತಾರ ಪ್ರತಿಯೊಂದು ಹೆಣ್ಮಕ್ಳು ಮದುವೆ ಮಾಡೇ ಕೊಡ್ಬೇಕು. ಮದುವೆ ಯಾಕೆ ಮಾಡಿ ಕೊಡ್ತಾರ ಅಂತ ಕೇಳಿದ್ರೆ ಮಕ್ಕಳು ಆಡಕ್ಕೆ ಅಷ್ಟ ಅಲ್ಲ ಮತ್ತಾಗ್ರೆ ಮುಕ್ತಿ ಆಗಕ್ಕೆ ಕೊಡ್ತಾರ. ಹೌದಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೆ ಮುಕ್ತಿ ಆಗ್ಲಿ ಅಂತ ಮದುವೆ ಮಾಡಿ ಅಂದ್ರೆ ಮುಕ್ತಿ ಆಗಂಗಿಲ್ಲ. ಸ್ಕಂದಪುರ ಭಾಗಂದ್ರೆ ಮತ್ತೊಂದು ಮಾತು ಬರ್ತಾರ, ಮತ್ತೊಂದು ಮಾತು ಬರ್ತಾರ ಸರ. ಮದುವೆ ಆದ ಮಹಿಳೆಗೆ ಸದ್ಗತಿ ಇಲ್ಲ. ಎಷ್ಟೋ ಮುಪ್ಪಿನ ಕಾಲಕ್ಕೆ ಬಂದ್ರು ಗಂಡು ಗೊಳ್ಳಿ ಕಟ್ಟಿದಕ್ಕೆ ಹೆಣ್ಮಗೆ ಮುಕ್ತಿ ಆಗ್ತದ ಅಂತ ಹೇಳಿ ಸ್ಕಂದಪುರ ಭಾಗಂದ್ರೆ ಬರ್ತಾರ. ಹೌದ ಹೌದಲ್ಲ ಹೌದು ಹೌದು. ಈಗ ನಿಮ್ಮ ಹೆಣ್ಮಕ್ಳು ಹೆಚ್ಚ ಎದ್ರಪ್ಪ ಎಲ್ಲ ಹೆಚ್ಚ ಹೆಚ್ಚ ಆಗೋದಿಲ್ಲ ಹೆಚ್ಚ ಯಾಕೆ ನಾವು ಬಿಡಂಗಿಲ್ಲ. ಅದಕ್ಕೊಂದು ಮಾತು ಹೇಳ್ತೀನಿ ಕೇಳಿ ನಿನಗ ಚೆನ್ನಾಗಿ ಅವ್ರಲ್ಲ ಅಂತಿಂತ ದೈತ್ರ ಸಂವಾರ ಮಾಡಿ ಈ ದೈತ್ರ ಸಂವಾರ ಮಾಡಿ ಅಂತ ಹೇಳ್ತೀನಿ. ಬರೀ ಎದುರಾಗ ಗಂಡನ ಆಜ್ಞೆ ಮೀರಿ ಹೆಣ್ಮಕ್ಳು ಯಾರು ಸದ್ಗತಿ ಇಲ್ಲ, ಅವ್ರ ಕೀರ್ತಿನ ಉಳಿಯಂಗೆ ಸಾಧ್ಯ ಇಲ್ಲ. ಉಳದೇ ಇಲ್ಲ ರೀ. ಈಗ ಹಗಲಿ ಹಾಡಕತ್ತ ಈ ಮಾತು ಬೇಡ. ಇನ್ನ ರಾತ್ರಿ ಹಾಡ್ತಕ್ಕಂತ ವಿಷಯ ಇರ್ತದಲ್ಲ, ಆ ರಾತ್ರಿ ಸಂದರ್ಭ ಇಲ್ಲಿ ಕೂಡಿದಂತವ್ರಾಗಿ
ಅಂದ್ರ ಆಕೆತ್ತ ಗೆಟ್ ಔಟ್ ಹೌದಲ್ಲ ಎಂದರೆ ಕರ್ಕೊಂಡಿರೋದಾಗ ಹಂಗೇನತ್ತಿ ಗಂಡನ ಆಜ್ಞೆ ಒಳಗೆ ಇರಬೇಕು ಅಂತಕ್ಕಂಥ ಎಷ್ಟೋ ಪುರಾಣಗಳನ್ನು ಸಾಹಿತ್ಯಗಳನ್ನು ಬರೆದಿರ್ತಾರೋ ಬರೆದಿರ್ತಾರೋ ಅದನ್ನ ತಿಳ್ಕೊಂಡ ಹೋಗ್ಬೇಕು ಇಲ್ಲೇ ಬರೋದ್ರಿ ಶರೀರದಲ್ಲಿರುವ ಇಲ್ಲದ ಅದಕ್ಕ ಇನ್ನ ಈ ಭೂಮಿ ಹೆಂಗ ತಯಾರಾಯ್ತು ಆಕಾಶ ಹೆಂಗ ತಯಾರಾಯ್ತು ಅನ್ನತಕ್ಕಂಥದ ಚಾಲಿ ರೂಪದಲ್ಲಿ ಇನ್ನೊಂದು ಪದ ಹಾಡಿ ಸರ್ಜು ಅಲಚಾರ Thank you.